ಹಾಯ್ ಗೈಸ್, ಎಲ್ಲ ಹೇಗಿದ್ದಾರೆ? ಎಸ್ ತರೈಫೆಗೆ ಸ್ವಾಗತ. ನಾನು ಅನುವಂಶಿ. ಇವತ್ತು ಐಸ್ ಕ್ಯೂಬಿಂದ ನಮ್ಮ ತ್ವಚೆಯನ್ನು ಹೇಗೆ ಸಂರಕ್ಷಿಸ್ಕೊಳ್ಬೋದು ಮತ್ತು ಅದರಿಂದ ಏನೇನು ಯೂಸ್ಫುಲ್ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾನು ಒಂದು ಬೌಲ್ನಲ್ಲಿ ಐಸ್ ಕ್ಯೂಬ್ನ ತೊಗೊಂಡಿದ್ದೀನಿ. ಈ ಐಸ್ ಕ್ಯೂಬಿಂದ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ನಾವು ಲೈಟಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಫಸ್ಟು ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಈ ಥರ 10 ಮಿನಿಟ್ಸ್ ಮುಂಚೆನೇ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೇಕಪ್ ಮಾಡೋದು ಲಾಂಗ್ ಲಾಸ್ಟಿಕ್ಕಾಗಿ ಉಳಿಯುತ್ತೆ. ಅದೇ ಥರ ನಾವು ಮೇಕಪ್ ತೆಗಿಬೇಕಾದ್ರೆ ನಾವು ಫೇಸ್ ವಾಶ್ ಮಾಡಿದ್ರೂ ಕೂಡ ಅದು ಏನು ಕೆಮಿಕಲ್ ಆಗಿ ಇರುತ್ತೋ ನಮ್ಮ ಫೇಸ್ನ ಡ್ಯಾಮೇಜಸ್ ಮಾಡುತ್ತೆ. ಹಾಗಾಗಿ ನಾವು ಇದನ್ನ ಯೂಸ್ ಮಾಡೋದ್ರಿಂದ ನಾವು ಇದು ಟೋನರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸ್ಕಿನ್ನು ಇದು ತುಂಬ ಡ್ರೈ ಆಗೋ ಥರ ಈ ಐಸ್ ಕ್ಯೂಬ್ಸ್ ನಮ್ಮ ಫೇಸ್ಗೆ ಮಾಡುತ್ತೆ. ಮತ್ತು ವೈಟ್ನಿಂಗಾಗಿ ಕೂಡ ನಮ್ಮ ಸ್ಕಿನ್ನು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಾವು ಏನು ನಮ್ಮ ಫೇಸಲ್ಲಿ ರಿಂಕಲ್ಸ್ ಥರ ಇರುತ್ತೆ, ಕೆಲವ್ರಿಗೆ ಏಜ್ ಆದರೆ, ಕೆಲವರು ಏಜ್ ಆಗಲಿಲ್ಲ ಅಂದ್ರೂ ಕೂಡ ಕೆಲವ್ರಿಗೆ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ, ಅಂಥವರು ಡೈಲಿ ಮಾಡೋದ್ರಿಂದ ಈ ಥರ ತುಂಬಾ ಬೆನಿಫಿಟ್ ಇದೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಆಗುತ್ತೆ ಈ ಥರ ಅಂತ. ನೆಕ್ಸ್ಟು ನಾವು ಪಿಂಪಲ್ ಆಗಲಿ ಅಥವಾ ಏನಾದರೂ ಚಿಕ್ಕಪುಟ್ಟ ಗಾಯಗಳಾಗಿದ್ದರೆ ಆವಾಗ ನಾವು ಕಲೆಗಳ ಹಾಗೆ ಉಳ್ಕೊಳುತ್ತೆ. ಆ ಕಲೆಗಳನ್ನ ನಾವು ಹೋಗ್ಲಾಡಿಸ್ಬೇಕು ಅಂತ ಅಂದರೆ ಈ ಥರ ನೀವು ಸ್ಕಿನ್ನಿಗೆ ಐಸ್ ಕ್ಯೂಬಿಂದ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಅದು ತುಂಬಾ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟು ನಾವು ಏನು ಪಿಂಪಲ್ ಆಗಿ ಅವಾಗಷ್ಟೇ ಪಿಂಪಲ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಆ ಪಿಂಪಲ್ ಮೇಲೆ ನೀವು ಸುಮ್ಮನೆ ಲೈಟಾಗಿ ಈ ಥರ ಮಸಾಜ್ ಮಾಡ್ಕೊತಾ ಬಂದರೆ ಆ ಪಿಂಪಲು ತುಂಬ ದೊಡ್ಡದಾಗೂ ಆಗೋದಿಲ್ಲ, ಮತ್ತು ರೆಡ್ನೆಸ್ ಕೂಡ ಆಗೋದಿಲ್ಲ. ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಕೆಲವರಿಗೆ ಈ ಕಣ್ಣಿನ ಕೆಳಗಡೆ ಬ್ಲ್ಯಾಕ್ ಮಾರ್ಕ್ ಆ ಥರ ಇರುತ್ತೆ, ಅದನ್ನು ಕೂಡ ಇದು ನಿಮಗೆ ಡಾರ್ಕಾಗಿ ಕಾಣಿಸೋಕ್ಕೆ ಸಾಧ್ಯ ಆಗೋದಿಲ್ಲ, ಅದು ನಿಮಗೆ ವೈಟ್ನಿಂಗ್ ಆಗ್ತಾ ಬರುತ್ತೆ ಸ್ಕಿನ್ನು. ನಾವು ಹೆಂಗಾಗಿ ಇರಬೇಕು ಅಂದರೆ ಈ ಥರ ನಾವು ಡೈಲಿ ಒಂದ್ಸಲ 1 ಕ್ಯೂಬ್ ಸಾಕು ನಮಗೆ ಸುಮ್ಮನೆ ಈ ಥರ ಲೈಟಾಗಿ ಮಸಾಜ್ ಮಾಡ್ಕೊತ ಬಂದರೆ ಆರಾಮ್ಸೆ ನಮ್ಮ ಸ್ಕಿನ್ನು ಅಷ್ಟೇ ಹೊಳಪಾಗಿರುತ್ತೆ. ಮತ್ತು ಡಿಹೈಡ್ರೇಷನ್ ಆಗಿ ನಮ್ಮ ಸ್ಕಿನ್ನು ಏನಾಗುತ್ತೆ ತುಂಬ ಹೊರಟಾಗಿರುತ್ತೆ, ಕೆಲವ್ರಿಗೆ ಪ್ಯಾಚಸ್ ಆಗಿ ಇರುತ್ತೆ. ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಂಥರ ಮಾಯಿಶ್ಚರೈಸ್ ಆಗಿ ನಮ್ಮ ಸ್ಕಿನ್ನು ಕಾಣಿಸುತ್ತೆ. ನೋಡಿ, ನನಗೆ ಇಲ್ಲಿ ಹಾಗೆ ರಬ್ ಮಾಡ್ತಾ ಇದ್ರೆ ಸ್ಕಿನ್ನು ಸ್ವಲ್ಪ ರೆಡ್ ಆಗ್ತಾ ಬರ್ತಾ ಇದೆ. ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈ ಥರ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನು ಅಷ್ಟೇ ಕೂಲಾಗಿ ಕೂಡ ಇರುತ್ತೆ. ಈ ಥರ ಮಾಡ್ಕೊಳ್ಳಿ ಆರಾಮ್ಸೆ, ಜಸ್ಟ್ 1-2 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ. ಡೈಲಿ ಒನ್ಸ್ ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇಲ್ಲಿ ಹಣೆ ಮೇಲೆ ಕೂಡ ಮಾಡ್ತೀನಿ. ನೀವು ಐಸ್ ಪ್ಯಾಕ್ ಅಂತಲೂ ಹಾಕ್ಕೋಬೋದು, ಯಾಕಂದರೆ ಈ ಕಣ್ಣಿನ ಮೇಲೂ ಹಾಕ್ಕೋಬೋದು, ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಐಸ್ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಕಣ್ಣು ಕೂಡ ತುಂಬ ರಿಲ್ಯಾಕ್ಸ್ ಆಗಿ ಇರುತ್ತೆ. ಯಾಕಂದರೆ ಕೆಲವರು ಮೊಬೈಲ್ ನೋಡೋದು ಜಾಸ್ತಿ ಇರುತ್ತೆ, ಕೆಲವರು ಸಿಸ್ಟಮ್ ನೋಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ಲು. ಮತ್ತು ಆಚೆಯಿಂದ ಮೇಕಪ್ ಮಾಡ್ಕೊಂಡು ಬಂದಾಗ ತುಂಬ ನಮಗೆ ಅಷ್ಟು ಟೋನರ್ ಎಲ್ಲ ಹಚ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲ್ಲ, ಆವಾಗ ನಮಗೆ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ಟೋನರ್ ಆಗಿ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಿದ್ರೆ ನೋಡಿ ನನ್ನ ಸ್ಕಿನ್ನು ಯಾವ ಥರ ಕಾಣಿಸ್ತಾ ಇದೆ. ಸೊ ನಿಮಗೆ ಇದು ನನ್ನ ವಿಡಿಯೋ ಇಷ್ಟ ಆದಲ್ಲಿ
ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಇವತ್ತು ಇನ್ನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.